ಇಲ್ಲ ಸಭಾಧ್ಯಕ್ಷರೇ, ಭೋಗಿ ನಿಗಮದಲ್ಲಿ 87 ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ಎಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ಕೈಯಲ್ಲಿ ಕಬ್ಬಿನ ಕೊಡಿ ಒಂದು ಕುತ್ಕೊಳ್ಳಿ. ನಮಸ್ತೆ ಸಭಾಧ್ಯಕ್ಷರೇ, ಭೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಭೋವಿ 4 ಸೋಮವಾರ ಚಾನ್ಸ್ ಇದೆ, ಮಾತಾಡ್ತೀನಿ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಲಿ ಕೊಡ ಬಾಣ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ MLAಗೆ 25 ಕೋಟಿ ಅನುದಾನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ, ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲಿ ಚರ್ಚೆ ಮಾಡಿ ಸಭಾಧ್ಯಕ್ಷರೇ, ನಡೆಸ್ತಾ ಇದ್ದೀರಾ ಇಲ್ಲಿಗಲು ಚರ್ಚೆ ಮಾಡಿ ನಮ್ಮ ಸರ್ಕಾರ ಮಾಡ್ತಿದೆ. ಅಜೆಂಡಾ ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ, ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದೀವಿ. ಇವತ್ತು ಪ್ರವಾಹಕ್ಕೆ ಸ್ಪಂದಿಸ್ತಿದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಅಲ್ಲ, ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ. ಒಂದ್ ನಿಮಿಷ ಅಶೋಕಣ್ಣ ಬೆಳಕುತ್ತೆ. ಭೋಗಿ ನಿಗಮದಲ್ಲಿ 87 ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಎಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ಬಿಐ ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿತ್ತು. ಅವ್ರು ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳೇ, ಇದನ್ನು ಸಿಬಿಐ ಕೊಡೋದ, ಇದನ್ನು ಸಿಬಿಐ ಕೊಡಕ್ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕಿರ, ಸುಮ್ಮನೇನಿಲ್ಲ. ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು, ಸಾವಿರಾರು ಜನರ ಜೀವ. ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ, ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲ್ಲಿ, ಇವತ್ತು ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ, ಮಳೆಗಾಲ ಮಳೆ ಕೂತ್ಕಲ್ಲಿ, ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕಲ್ಲಿ, ಅವ್ರೆ ಮಲೆನಾಡಿನ ಪ್ರದೇಶ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ. ನೀವು ಕೂತ್ಕಲ್ಲಿ ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ತೊಂದರೆ. ಪ್ರದೀಪ್ ಕೂತ್ಕಲ್ಲಿ ಬಂಡಲ್ ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರ್ಬೇಕಾದಲ್ಲಿ ಪ್ರದೀಪ್ ಕೂತ್ಕಲ್ಲಿ ಬಿಜೆಪಿ ಕೂತ್ಕಲ್ಲಿ ಅಲ್ಲಾಗತ್ತೆ. ಶರತ್ ಬಚ್ಚೇಗೌಡ ಮಾತಾಡ್ತಾರೆ, ಇವತ್ತು
ಪ್ರತಿಭಿಸುವ ನಿನಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಏನಾದ್ರು ಕೊಡಿ, ಒಂದು ಕುತ್ಕೊಳ್ಳಿ, ಪ್ರತಿಭಿಸುವ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಅಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ, ಕೂತ್ಕೊಳ್ಳಿ ಅಮ್ಮ, ನೀವು ಪ್ರತಿಭಿಸುವ ಕೂತ್ಕೊಳ್ಳಿ. ಶರತ್ ಪಂಚಮಾಡ ಮಲೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ಚೆನ್ನಾಗಿ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪ್ ಜಾ ಕೂತ್ಕೊಳ್ಳಿ, ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ ಪ್ರದೀಪ್ ವಿಶ್ವಾಸ್, ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು, ಏನ್ ಮಾತಾಡ್ತೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.